ಈಗ ಅನ್ಮ್ಯೂಟ್ ಮಾಡ್ತೀವಿ, ದಯವಿಟ್ಟು ಮಾತಾಡಿ. ರೈಟ್, ಸರ್ ನಮಸ್ತೆ ಹಾಂ ನಮಸ್ತೆ. ಸರ್, ಪ್ರಶ್ನೆ ಏನು ಇಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನ ನೀವು ಕೊಟ್ಬಿಟ್ಟಿದ್ದೀರಾ. ಆದರೆ ಸರ್, ನಿಮಗೆ ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕು ಸರ್. ಕಲಿಯುಗದ ದೈವ ಈ ತರ ಆದಿಯವರು ಈದಿಯವರು ಅಂತ ಹೇಳ್ತಾರೆ, ನನ್ನ ಅದ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ. ನಿಜವಾಗ್ಲೂ ಸರ್ ಈ ಸಂದರ್ಭದಲ್ಲಿ ಹೇಳಲೇಬೇಕು, ನೀವು ನಿಜವಾಗ್ಲೂ ಕಲಿಯುಗದ ದೈವ ಸರ್. ನಾನಂತೂ ಎಷ್ಟೋ ನೋಡಿದ್ದೀನಿ, ಎಷ್ಟೋ ಗುರುಗಳನ್ನ ನೋಡಿದ್ದೀನಿ, ಅವ್ರ ಸಾಂಗತ್ಯದಲ್ಲಿ ಬೆಳೆದಿದ್ದೀನಿ. ಆದ್ರೆ ಸರ್, ನಮ್ಮ ತಂದೆಯ ನಂತರ ನೀವೇ ನನ್ನ ಕಲಿಯುಗದ ದೈವ ಸರ್. ನಿಜವಾಗ್ಲು ದೇವರು ಅಂತಾನೆ ನಾನು ಹೇಳಲೇಬೇಕು ಸರ್ ಈ ಸಂದರ್ಭದಲ್ಲಿ. ತುಂಬಾ ತುಂಬಾ ಧನ್ಯವಾದಗಳನ್ನ ಸರ್. ಇಷ್ಟೆಲ್ಲ ವಿಚಾರಗಳು ಖಂಡಿತವಾಗ್ಲು ನಮ್ಮೆಲ್ರಿಗೂ ಬೇಕಿತ್ತು, ಮೂಲಭೂತವಾಗಿ ಬೇಕಿತ್ತು, ಅಗತ್ಯವಾಗಿ ಆ ವಿಚಾರಗಳನ್ನೆಲ್ಲ ಇವತ್ತು ತಿಳಿಸ್ಕೊಟ್ಟಿದ್ದೀರಿ ಸರ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಸರ್ ಇನ್ನೊಂದು, ನಾವ್ ಏನೇ ಒಂದು ಹೊಗಳಿಕೆ ತೆಗಳಿಕೆ ಏನಾದ್ರೂ ಸರ್, ಒಂದೇ ಫ್ರೀಕ್ವೆನ್ಸಿ ಒಂದೇ ಇದ್ರಲ್ಲಿ ಇರ್ತಲ್ಲ ಸರ್, ಒಂದು ಸ್ಮೈಲ್ ಸ್ಮೈಲ್ ಅನ್ನೋದು ನಿಮ್ಮ ಮುಖದಲ್ಲಿ ಇನ್ನೂ ಇದ್ರೆ ನಾವು ಇನ್ನೂ ಖುಷಿ ಪಡ್ತೀವಿ ಸರ್. ಅದೊಂದು ಖಂಡಿತ ಖಂಡಿತ. ಎಂತಕ್ಕೂ ನೀವು ಸ್ಮೈಲ್ ಇಲ್ಲ ಸರ್, ಸ್ಮೈಲ್ ನಿಜವಾಗ್ಲು ಸರ್. ನೀವು ನಕ್ಕಿದ್ರೆ ನಿಜವಾಗ್ಲು ದೇವರು ರಾಮಲಲ್ಲ, ಆ ಶ್ರೀರಾಮ ರಾಮಲಲ್ಲ ಏನಿದೆ ಒಂದು ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡಿ ಸ್ಮೈಲ್ ಕೊಡ್ತಾರೆ. ಅಲ್ಲಿರೋದು ಒಂದು ಮೂರ್ತಿ, ಒಂದ್ ಬಂಗಿಲ್ ಇರುತ್ತೆ, ಆ ಸ್ಮೈಲ್ ಕೊಟ್ಟಿದಾರಲ್ಲ ಆ ಕೆಲವೊಂದ್ ಟಿಕ್ಟಾಕ್ ಗಳೆಲ್ಲ ಸ್ಮೈಲ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ದೇವ್ರು, ಆ ತರ ಕಾಣಿಸ್ತೀರ ಸರ್. ಪಾಠ ಹೇಳುವಾಗ ಸ್ಮೈಲ್ ಕೊಡಕ್ಕಾಗಲ್ಲ. ಪಾಠ ಹೇಳುವಾಗ ಇವಾಗ ಸೀರಿಯಸ್ನೆಸ್ ಹೋಗತ್ತೆ, ಅಂದ್ರೆ ಹೌದು ಕೇಳಿಸ್ಕೊಂಡಾಗ ಅವ್ರಿಗೆ ಏನೋ ಏನೋ ಹೇಳ್ತಾ ಇದ್ದಾರೆ ಗುರು, ಗುರುಗಳು ಏನೋ ಇರ್ಲಿ ಬಿಡಿ ಅಂತ ಸ್ವಲ್ಪ ಹೇಳ್ಬೇಕಂದ್ರೆ ಅಷ್ಟು ಗಮನ ಕೊಡಲ್ಲ. ಅದಕ್ಕೆ ನಾನು ಹೇಳ್ಬೇಕಾಗುತ್ತೆ. ಇಲ್ಲ ಸರ್. ಏನಾದ್ರೂ ಹೇಳೋವಾಗ ಹೊಗಳುವಾಗ ಖಂಡಿತವಾಗ್ಲೂ ನೀವು ನಗ್ಲೇಬೇಕು ಸರ್. ಓಕೆ ಥ್ಯಾಂಕ್ ಯು ಸರ್. ಸರ್ ಗುರುಗಳೇ ರೇಣು ಮೇಡಮ್ ಹೇಳಿದಾಗೆ ನಾನು ಒಂದು ಆ್ಯಡ್ ಮಾಡ್ತಿದ್ದೀನಿ ಸರ್. ಸರಿ, ಹೇಳಿ. ನಿಮ್ಗೆ ಟೈಮ್ ಎಲ್ಲಿ ಸಿಗುತ್ತೆ ಸರ್? ನಮಗೆ ಆಕ್ಚುಲಿ ರಿಯಲಿ ಪ್ರಾಬ್ಲಮ್ ಇದಾವೆ ಸರ್, ಎಲ್ಲ ಹೆಲ್ತ್ ಇಶ್ಯೂಸ್ ಇದಾವೆ ಇಲ್ಲಿ. ಇಲ್ಲಿ ಇರ್ತಕ್ಕಂಥ ಗ್ರೂಪ್ ಅಲ್ಲಿ ಎಲ್ಲಾರ್ಗು ಒಂದಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಸರ್. ಓಕೆ, ಬಟ್ ಆದ್ರೆ ನಾವು ಅದನ್ನ 100% ನಾವು ಅಡಾಪ್ಟ್ ಮಾಡ್ಕೊಂತಿಲ್ಲ. ನೀವು ಹೇಳ್ತಿರೋದನ್ನೆಲ್ಲ ನಾವು ಪ್ರಾಮಿಸ್ ಫ್ರಾಂಕ್ ಹೇಳ್ಬೇಕಂದ್ರೆ ಯಾರು 100% ಯಾರು ಅಡಾಪ್ಟ್ ಮಾಡ್ಕೊಂತಿಲ್ಲ ಸರ್. ಅದು ನಿಮ್ಗೆ ರಿಸರ್ಚ್ ಮಾಡೋದಕ್ಕೆ ಎಲ್ಲಿರುತ್ತೆ, ನಿಮ್ಗೆ ಟೈಮ್ ಎಲ್ಲಿರುತ್ತೆ, ಮತ್ತೆ ನೀವು ಅದು ಎನರ್ಜಿ ಎಷ್ಟೊಂದು ಎನರ್ಜಿ ಸರ್ ನಿಮ್ಗೆ ಸರ್. ಅವರು ಆಕ್ಚುಲಿ ಅವರು ರೇಣು ಮೇಡಮ್ ಹೇಳಿದಾಗೆ 100% ಸತ್ಯ ಸರ್ ಅದು. ರೈಟ್ ರೈಟ್, ಅದೆಲ್ಲನೂ ಮತ್ತೆ ಅಷ್ಟೇ. ಇನ್ನೊಂದು ನೇಚರ್ ವರ್ಕ್ ಮಾಡುವಾಗ ನೇಚರ್ ಕೊಡುತ್ತೆ, ಏನು ತೊಂದರೆ ಇಲ್ಲ. ಅಂದರೆ ನಾವು ನೇಚರ್ ವರ್ಕ್ ಮಾಡ್ತಾ ಇದ್ದೀವಲ್ಲ, ನಮ್ಮ ಸ್ವಂತ ವರ್ಕ್ ಮಾಡಿದ್ರೆ ನಿಮಗೆ ಶಕ್ತಿ ಬರಲ್ಲ. ಕರೆಕ್ಟ್ ಸರ್. ಆಮೇಲೆ ಕ್ವಶನ್ ಏನು ಅಂತಂದ್ರೆ, ಇದು ನಮ್ಮಲ್ಲಿ ಕೈನಲ್ಲೆಲ್ಲ ಇದು ಇದು ಚಕ್ರದ ಇದಿರ್ತದೆ ಸರ್, ಅದೇ ರೀತಿ ಕಾಲಲ್ಲೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹೋಗಿ ಕ್ವಶನ್ ಕೇಳಿದ್ದೆ ಸರ್, ನನಗೆ ಕ್ಲಾರಿಫಿಕೇಶನ್ ಆಗ್ಲಿಲ್ಲ. ಮತ್ತೆ ನಾನು ಪ್ರತಿ ದಿನ 1 ಅವರ್ ನಾನು ಬೇರ್ ಫುಟ್ ಅಲ್ಲಿ ವಾಕ್ ಮಾಡ್ತೀನಿ ಸರ್ ಪ್ರತಿದಿನ, ಆಲ್ಮೋಸ್ಟ್ ಅಲ್ಲಿ 1.5 ಇಯರ್ ಇಂದ. ಎಸ್. ಓಕೆ, ಹಾಗಾಗಿ ಮತ್ತೆ ನಾನು ಇದನ್ನ ಅದನ್ನೆಲ್ಲ ಪ್ರೆಸ್ ಮಾಡ್ಕೋಬೇಕಾ ಅಥವಾ ಓಕೆನಾ ಸರ್ ಅದು? ಇಲ್ಲ ಪ್ರೆಸ್ ಅಂದ್ರೆ ನೀವು ಬೇರ್ ಫುಟ್ ಅಲ್ಲಿ ಮಾಡಿದ್ರೆ ಆದಷ್ಟು ಆಕ್ಟಿವೇಟ್ ಆಗ್ಬಿಡ್ತದೆ, ಏನ್ ತೊಂದರೆ ಇಲ್ಲ. ಓಕೆ ಸರ್. ಇದು ಅಂದ್ರೆ ಮತ್ತೆ ಅಲ್ಲಿ ಅದನ್ನ ಪಾದಗಳು ಒತ್ತಬೇಕಂತ ಏನಿಲ್ಲ. ಹೋಗ ಓಕೆ ಸರ್. ಓಕೆ, ಅಲ್ಲ ಸೇಮ್ ಇದು ಸೇಮ್ ಚಕ್ರಗಳು ಕಾಲಲ್ಲೂ ಇರ್ತಾವ ಸರ್ ಅದು? ಅದು ಅದೇನಾದ್ರೂ ಇಲ್ಲ ನಿಮ್ಮ ಇಲ್ಲ, ಹತ್ರ ಫೋಟೋ ಇದ್ರೆ ಒಂದು ವಾಟ್ಸಪ್. ಚಕ್ರಗಳಂದ್ರೆ ನಾವು ಹೇಳೋದು ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ. ಈಗಾಗಲೇ ಓಕೆ ಪಾದದಲ್ಲಿ ಇರುವಂತ ಎಲ್ಲ ಎನರ್ಜಿ ಸೆಂಟರ್ಸ್ ನಾನು ಕಲಿಸಿದ್ನಲ್ಲ, ಪಾದದಲ್ಲಿ ಏನಿರ್ತದೆ, ಕೈಯಲ್ಲಿ ಏನಿರ್ತದೆ ಅಂತ ಎನರ್ಜಿ ಸೆಂಟರ್ಸ್, ಆ ಎರಡು ಓಕೆ ಸರ್. ಚಿತ್ರಗಳು ಮುಂಚೆ ಕಲಿಸಿದ್ವಿ ನೋಡಿ, ಹಿಂದಿನ ಓಕೆ ಸೆಷನ್ ಓಕೆ ಅಲ್ಲಿ ಕಲಿಸಿದ್ವಿ. ಅದು ನೀವು ಓಕೆ. ಪ್ರಿಂಟ್ ಮಾಡ್ಕೊಂಡಿದ್ರೆ ಇಲ್ಲ. ಇಲ್ಲ, ಕೈದು ತಗೊಂಡಿದ್ದೀನಿ ಸರ್ ಅದು, ಕಾಲ್ದು ನನಗೆ ಸಿಕ್ಕಲಿಲ್ಲ ಹಾಂ ಸರ್ ಅದು. ಅದು ಓಕೆ, ನಾನು ನೋಡ್ತೀನಿ ಬಿಡಿ, ಹಾಂ ನಾನು ಇದೆ, ಸರ್ಚ್ ಮಾಡ್ತೀನಿ. ಆ PDF ಅಲ್ಲಿ ಫೈನ್ ಸಿಗತ್ತೆ. ರೈಟ್ ಸರ್. ರೈಟ್ ರೈಟ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ. ನಮಸ್ತೆ ಹ್ಯಾಟ್ಸ್ ಗುರುಜಿ. ಆಫ್, ಹ್ಯಾಟ್ಸ್ ಆಫ್, ಥ್ಯಾಂಕ್ಸ್ ಗುರುಗಳೇ. ತಮಗೆ ಇವತ್ತು ಈ ವಿಷಯಗಳೆಲ್ಲ ಬೇಕಾಗಿದ್ದ, ಎಲ್ಲರಿಗೂ ಬೇಕಾಗಿತ್ತು. ಒಂದಕ್ಕೊಂದು ಏನಂದ್ರೆ ಅರ್ಥ ಆಗ್ತಾ ಇದ್ದಿಲ್ಲ, ಇದು ಅಕ್ಯುಪೇಷನ್ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ, ಮುದ್ರೆ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಇದು ಇವತ್ತು ನಿಜವಾಗಿ ಎಲ್ಲರಿಗೂ ಬೇಕಾದಂತ ವಿಷಯ, ಬಹಳಷ್ಟು ಹ್ಯಾಟ್ಸ್ ಆಫ್, ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನಾನು ಇದು ಶವಾಸನ ಹಾಕ್ತೀನಿ, ಆದ್ರೆ ತಾವು ಇನ್ನೊಂದು ದೇಹದ ಎಲ್ಲವನ್ನು ಮರೆಯಬೇಕು ಅನ್ನೋ, ಅದು ಯಾವ ತರ ಅದು ಅನ್ನೋದು ಗೊತ್ತಾಗ್ಲಿಲ್ಲ. ಅದು ಅದು ಶ್ವಾಸ ಮೇಲೆ ಗಮನ ಕೊಡಿ, ಇಲ್ಲಾಂದ್ರೆ ಭ್ರೂಮಧ್ಯದಲ್ಲಿ ನೀವು ಗಮನ ಕೊಡಿ, ಅವಾಗ ದೇಹ ಮರೆಯೋಕ್ಕೆ ಈಜಿ ಆಗುತ್ತೆ. ವಾರದಲ್ಲಿ 3 ಅಥವಾ 4 ಸಲ ಶವಾಸನ ಹಾಕಿರ್ತೀನಿ ನಾನು, ಆದ್ರೆ ಇದು ಸ್ವಲ್ಪ ನನಗೆ ಇವತ್ತು ಕನ್ಫ್ಯೂಸ್ ಆಯ್ತು. ಮತ್ತೇನಿಲ್ಲ, ನಿಜವಾಗೂ ಗುರುಗಳೇ ಇವತ್ತು ನಿಮಗೆ ದೈವಶಕ್ತಿ ಹಾಗೂ ಪ್ರಕೃತಿ ಮಾತೆಯ ಒಂದು ಕೊಡುಗೆ ಇದೆ. ಅವರು ರೇಣುಕಾ ಅವರು ಹೇಳಿದ್ದು ನಿಜ,
ಡಾಕ್ಟರ್ ಹತ್ರ ಹೋಗಿದ್ರ ಮತ್ತು ವಕೀಲರ ಹತ್ರ ಹೋಗಿದ್ರೆ ಅವರು ಸಮಾಧಾನದಿಂದ ನಗನಗತ್ತಾ ಮಾತಾಡಿದ್ರೆ ನಮ್ಮ ದೇಹದಲ್ಲಿರುವಂಥ ಅರ್ಧ ರೋಗ ರುಜಿನಗಳು ಕಡಿಮೆ ಆಗ್ತಾವಂತ. ಆಗ ನಿಮ್ಮ ಮುಖ ಲಕ್ಷಣ ನೋಡಿದ್ರ, ಹಸನ್ ಮುಖತನ ನೋಡಿದ್ರ, ಎಲ್ಲವೂ ನಮ್ಮಲ್ಲಿರುವಂತ ಎಲ್ಲವೂ ಮಾಯವಾಗಿ ಹೋಗ್ಬಿಡುತ್ತೆ. ನಿಜವಾಗ್ಲೂ ಸರ್, ಇದೇನು ಸುಳ್ಳಲ್ಲ, ನೂರಕ್ಕೂ ನೂರು ಸತ್ಯ. ಹೀಗೆ ಎಲ್ಲರನ್ನ ತಾವು ಅಡ್ವೈಸ್ ಮಾಡ್ತಾ ಇರ್ರಿ, ಎಲ್ಲರನ್ನ ಮಾರ್ಗದರ್ಶನ ಕೊಡ್ರಿ. ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಸದಾ ಕಾಯ್ತಾ ಇರ್ತೀವಿ. ಎಲ್ಲರಿಗೂ, ತಮಗೂ ಧನ್ಯವಾದ, ತಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ನಮಸ್ಕಾರ. ಮತ್ತು ಈ ಯೂಟ್ಯೂಬ್ನಲ್ಲಿ ಈ ಲಿಂಕ್ನಲ್ಲಿ ಜಾಯ್ನ್ ಆಗಿದಂಥ ಎಲ್ಲ ಸಹೋದರ ಸಹೋದರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಲನ್ನ ಇಷ್ಟಪಡ್ತೀನಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ರೈಟ್ ರೈಟ್, ಥ್ಯಾಂಕ್ ಯು. ಹಲೋ, ಹೇಳಿ ಬನ್ನಿ. ನಮಸ್ತೆ ಗುರುಜಿ. ಇವತ್ತಿನ ಕ್ಲಾಸ್ ಅಂತೂ ಸೂಪರ್ ಆಗಿತ್ತು ಗುರುಜಿ. ಅದು ನೀವು ಧ್ಯಾನ ಚಕ್ರಗಳದ್ದು, ಮುದ್ರೆದು, ಆಕುಪ್ರೆಷರ್ ಪಾಯಿಂಟ್ ಎಲ್ಲ ಒಂದು ಈ ಜಾಯಿನ್ ಮಾಡಿ ಹೇಳಿದ್ರಲ್ವ, ಎಷ್ಟು ಚೆನ್ನಾಗಿ ಅನಿಸ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಗುರುಜಿ. ನಾನೆಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟೆ ಗುರುಜಿ, ಮರ್ತೋಗ್ತೀನಿ ಅಂತೇಳಿ. ತುಂಬಾ ಒಳ್ಳೆ ಅಂದ್ರೆ ತುಂಬಾ ಅದೇ ಚೆನ್ನಾಗಿತ್ತು ನಮ್ಮ ಗುರುಜಿ. ಪಾಲನೆ ಮಾಡ್ಬೇಕು. ಒಳ್ಳೇದು ಇದೆ ಮಾಡ್ತೀನಿ. ಜ್ಞಾನ ಇದೆ, ಜ್ಞಾನ ಒಳ್ಳೇದು ಅನ್ಸ್ಕೊತೀವಿ, ಅದನ್ನ ನಾವು ತಿಳ್ಕೊಡಿದ ಮೇಲೆ ಪಾಲನೆ ಮಾಡಿದ್ರೆ ಫಲಿತಗಳು ಸಿಗತ್ತೆ. ಹಾ ಗುರುಜಿ, 100% ಎಫರ್ಟ್ ಹಾಕ್ತೀನಿ ಗುರುಜಿ ಈ ಸರ್ತಿ. ನಾನು ನನಗೋಸ್ಕರ ನಾನು ಮಾಡ್ಕೊಳ್ದೆ ಇದ್ರೆ ಇಷ್ಟು ತಿಳ್ಕೊಂಡು ಏನ್ ಪ್ರಯೋಜನ ಗುರುಜಿ? ತುಂಬಾ ಚೆನ್ನಾಗಿತ್ತು ಗುರುಜಿ. ಗುರುಜಿ ಒಂದು ಪ್ರಾಬ್ಲಮ್, ಒಂದು ಕನ್ಫ್ಯೂಷನ್ ಗುರುಜಿ. ಇವಾಗ ಬಿಪಿಗೆ ಅನಾಹತ ಚಕ್ರದ್ದು ಆಕ್ಟಿವೇಟ್ ಮಾಡ್ಕೋಬೇಕಾ ಗುರುಜಿ? ಅನಾ ಬಿಪಿಗ್ ಬಂದು ಅದು ಏನಂತಂದ್ರೆ, ಬಿಪಿಗೆ ಇರೋದು ಏನಂದ್ರೆ ಈ ವ್ಯಾನ ಮುದ್ರಾ ಅಂತ ಇರ್ತೀವಿ ನಾವು, ವ್ಯಾನ ಮುದ್ರಾ ಅದು ಅದು ವಾಯುವನ್ನೇ ಸರಿಪಡಿಸ್ತದೆ ನಮ್ಮ ದೇಹದಲ್ಲಿ. ಆ ವಾಯುವನ್ನು ಸರಿಪಡಿಸುವಾಗ ಈ ವ್ಯಾನ ಮುದ್ರಾ ಮಾಡ್ತೀವಲ್ಲ, ವ್ಯಾನ ಮುದ್ರಾ ನಿಮ್ಗೆ ಗೊತ್ತಲ್ಲ ವ್ಯಾನ ಮುದ್ರಾ ಮಾಡೋದು ಹೇಗೆ ಅಂತ. ಓಕೆ, ವ್ಯಾನ ಮುದ್ರಾ ನಾವು ಏನು ಮಾಡ್ತೀವೋ ಅದು ನೋಡಿ, ಈ ವ್ಯಾನ ಮುದ್ರಾ ಇದು ಮಾಡುವಾಗ ಬಿ ಪಿ ಸರಿಪಡಿಸ್ತದೆ. ಹೈ ಬಿ ಪಿ ಆದ್ರೂ ಲೋ ಬಿ ಪಿ ಆದ್ರೂ ಯಾವ್ದಾದ್ರು ಪರವಾಗಿಲ್ಲ, ವ್ಯಾಯಾಮ ಇದು ಪ್ರಾಕ್ಟೀಸ್ ಮಾಡುವಾಗ ಏನಾಗುತ್ತೆ, ಈ ವಾಯುವನ್ನು ಸರಿಪಡಿಸ್ತದೆ. ಹೃದಯ ಭಾಗದಲ್ಲಿ ವಾಯು ಹೆಚ್ಚಾಗಿ ಸಂಗ್ರಹಿಸಿಕೊಂಡ್ರೆ ಅದೆಲ್ಲ ತೆಗೆದಾಗ್ತದೆ, ಅವಾಗ ಹೃದಯ ಆರೋಗ್ಯ ಚೆನ್ನಾಗಾಗ್ತದೆ, ಹೃದಯ ಮೇಲೆ ಭಾರ ಜಾಸ್ತಿ ಇರಲ್ಲ, ಅವಾಗ ಈ ಹೈ ಬಿ ಪಿ ಹೋಗುತ್ತೆ ಅಷ್ಟೇ. ಆಕುಪ್ರೆಷರ್ ಹೇಳಿದ್ರಲ್ಲ ಗುರುಜಿ, ಎಲ್ಲಾ ಚಕ್ರಗಳಿಗೂ ಒಂದೊಂದು, ಅದು ಎಷ್ಟೊತ್ತು ಮಾಡ್ಕೋಬೇಕು ಗುರುಜಿ? ಒಂದ್ ನೋಡಿ, ಮಿನಿಟ್. ಎರಡು ಕೈಯಲ್ಲಿ 5 ನಿಮಿಷ, ಎರಡು ಪಾದದಲ್ಲಿ 5 ನಿಮಿಷ. ಈಗ ನಾವೆಲ್ಲಿದ್ದು ಮತ್ತೆ ಎಲ್ಲಾ ಈ ಅಂತಃಸ್ರಾವಿ ಗ್ರಂಥಿಗಳಿಗೆ 1 ನಿಮಿಷ, 9 ಪಾಯಿಂಟ್ ಆಗತ್ತೆ, 9 ಪಾಯಿಂಟ್ಗೆ 9 ನಿಮಿಷ ಕೊಡಬೇಕಾಗತ್ತೆ. ಆದ್ರೆ ಒಂದೇನಂದ್ರೆ ನಾವು ಗಮನಿಸಬೇಕಾಗಿರೋದು, ಈ ಅಂತಃಸ್ರಾವಿ ಗ್ರಂಥಿಗಳು ಏನು ನಿಮ್ಮ ಕೈಯಲ್ಲಿರುತ್ತೋ ಅವು ಸ್ವಲ್ಪ ಒಳಗಡೆ ಇರುತ್ತೆ, ಡೀಪ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಇದರಲ್ಲಿ ತಗೊಳ್ಳಿ, ಯಾವುದೇ ಅಂತಃಸ್ರಾವಿ ಗ್ರಂಥಿಗಳು ಇದೆಯಲ್ಲ, ಸೊ ಈಗ ಎಂಟನೇ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಎಂಟನೇ ಪಾಯಿಂಟ್ ಅಂದ್ರೆ ಥೈರಾಯ್ಡ್, ಪ್ಯಾರ ಥೈರಾಯ್ಡ್. ಆ ಪ್ಯಾರ ಥೈರಾಯ್ಡ್ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಒಳಗಡೆ, ಅದಕ್ಕೋಸ್ಕರ ಇಲ್ಲಿ ಪ್ರೆಷರ್ ಕೊಡುವಾಗ ನಾರ್ಮಲ್ ಪ್ರೆಷರ್ ಕೊಡೋದು ಈ ತರ ಕೊಟ್ಟು ಬಿಡ್ತೀವಲ್ಲ, ಇದು ಸ್ವಲ್ಪ ಸ್ವಲ್ಪ ಜಾಸ್ತಿ ಒತ್ತಬೇಕಾಗತ್ತೆ, ಈ ತರ ಒತ್ತಿ ಗುರುಜಿ, ಅದು ಪಾಯಿಂಟ್ ಹೇಳಕ್ ಆಗುತ್ತೆ ಗುರುಜಿ? ನಾವು ಮಿಸ್ ಪಾಯಿಂಟ್ಸ್ ಆಗಿ. ನಿಮ್ಗೆ ಚಿತ್ರನೇ ಕಲಿಸಿದೀವಲ್ಲ, ನೋಡ್ಕೊಳ್ಳಿ ಆ ಚಿತ್ರ ಇದ್ರೆ ಅದು ನಿಮ್ಗೆ ಮುಂದೆ ಇಟ್ಕೊಂಡು ಮಾಡಿ, ಮುಂದೆ ಇಟ್ಕೊಂಡು ಮಾಡ್ತಾ ಹೋದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ. ಇದರಲ್ಲಿ ಎಲ್ಲ ಅಂತಃಸ್ರಾವಿ ಗ್ರಂಥಿಗಳು ಏನೇನಿದೆ ಎಲ್ಲ ಕಡೆ ಆ ಪಾಯಿಂಟ್ ಎಲ್ಲ ನೀವು ನೋಡಿಕೊಂಡು, ಈ ಕಡೆ ಈ ಭಾಗದಲ್ಲಿ ಈ ಹೇಳ್ಬೇಕಂದ್ರೆ ಲೈಂಗಿಕ ಗ್ರಂಥಿಗಳು ಇಲ್ಲಿ ಇರ್ತದೆ, ಇಲ್ಲಿ ಅಂದ್ರೆ ಈ ಇದೆಲ್ಲ ಈ ಜಾಯಿಂಟ್, ಜಾಯಿಂಟ್ ಕೆಳಗಡೆ ಈ ಕಡೆ ಈ ಕಡೆ ಈ ಎರಡು ಭಾಗದಲ್ಲಿ ಲೈಂಗಿಕ ಗ್ರಂಥಿಗಳು ಇರ್ತದೆ, 14 15. ಓಕೆ, ಅದು ಇರುತ್ತೆ. ಆ ಜೊತೆಗೆ ಎಲ್ಲ ಗ್ರಂಥಿಗಳು ಟೋಟಲ್ 9 ಪಾಯಿಂಟು ಇದರಲ್ಲಿ ಇರ್ತದೆ. ಚಿತ್ರ ನೋಡ್ಕೊಳ್ಳಿ, ನೋಡ್ಕೊಂಡು ಆ ಪಾಯಿಂಟ್ ಮೇಲೆ ನಾನು ಹೇಳೋದಂದ್ರೆ ಇಲ್ಲಿ ಏನು ಹೇಳಕ್ ಪ್ರಯತ್ನ ಮಾಡ್ತಂದ್ರೆ ಅಂತಃಸ್ರಾವ ಗ್ರಂಥಿ ಸ್ವಲ್ಪ ಒಳಗಡೆ ಇರುತ್ತೆ, ನಾರ್ಮಲ್ ಪಾಯಿಂಟ್ಸ್ಗಿಂತ ಒಳಗಡೆ. ಅದಕ್ಕೋಸ್ಕರ ಆ ಪಾಯಿಂಟಲ್ಲಿ ಸ್ವಲ್ಪ ಹೆಚ್ಚು ಪ್ರೆಷರ್ ಕೊಟ್ಟು ಬಿಡಬೇಕು, ಇದರ ಪ್ರೆಷರ್ ಜಾಸ್ತಿ ಕೊಟ್ಟು ಬಿಡಬೇಕು. ಆಮೇಲೆ ಗುರುಜಿ, ನಮ್ಮ ರಿಲೇಶನ್ ಒಬ್ರಿಗೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಗುರುಜಿ. ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತಾರೆ, ಹೈ ಡೋಸ್ ಆದ್ರೆ ಮಲ್ಕೊಂಡ್ಬಿಡ್ತಾರೆ, ಡೋಸ್ ಮಾಡಿದ್ರೆ ಫುಲ್ ಆಕ್ಟಿವ್ ಇರ್ತಾರೆ. ಅಷ್ಟು ಹಿಸ್ಟ್ರಿ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಗುರುಜಿ. ಅವ್ರಿಗೆ ಯಾವ್ದು ಪಾಯಿಂಟ್ ಅಕ್ಯುಪ್ರೆಷರ್ದು, ಆಮೇಲೆ ಚಕ್ರ ಯಾವ್ದು ಆಕ್ಟಿವೇಟ್ ಮಾಡ್ಕೋಬೇಕು, ಮುದ್ರೆ ಯಾವ್ದು ಗುರುಜಿ? ಇಲ್ಲ, ಇದು ಒಂದೇನಂದ್ರೆ ಈಗಾಗಲೇ ಹೇಳಿದ್ವಲ್ಲ, ಅವ್ರಿಗೆ ಮೆಂಟಲಿ ರಿಟಾರ್ಡೆಡ್ ಅಂತ ಇರುವಾಗ, ಅಂದ್ರೆ ಮೆಂಟಲ್ ರಿಟಾರ್ಡ್ ಇರುವಾಗ ಖಂಡಿತವಾಗಿ ಅವ್ರು ಮಾಡ್ಕೋಬೇಕಾಗಿರೋದು ಪಿಟ್ಯೂಟ್ರಿ ಗ್ಲ್ಯಾಂಡೆ, ಅದಕ್ಕಿರೋದು ಪಿಟ್ಯೂಟ್ರಿ ಗ್ಲ್ಯಾಂಡ್ ಅದು ಸ್ವಲ್ಪ ಸರಿಪಡಿಸ್ಕೋಬೇಕು.
ಓಕೆ. ಹಾಂ ಪಿಟ್ಯೂಟರಿ ಗ್ಲ್ಯಾಂಡ್ ಸಂಬಂಧಿತ ಚಕ್ರ ಮತ್ತೆ ಗ್ರಂಥಿ ಎರಡು ಹೇಳಿದ್ದಾರೆ ಈಗ. ಓಕೆ, ಪಿಟ್ಯೂಟರಿ ಹಾಂ ಗ್ಲ್ಯಾಂಡ್ ಅಂದ್ರೆ ಸೊ ಕೊನೆಯದು, ಅಂದ್ರೆ ಅವರು ಸೈಲೆಂಟ್ ಆಗಿ ಕೂತ್ಕೋಬೇಕು ಸ್ವಲ್ಪ ಹಾಗೆ ಹಾಂ ಕೂತ್ಕೊಂಡು ಈ ಧ್ಯಾನ ಹಾಂ ಮುದ್ರಾ, ಧ್ಯಾನ ಮುದ್ರಾ ಹೇಳಿದ್ ನೋಡಿ, ಈ ತರ ಬಲಗೈ ಮೇಲೆ ಇಟ್ಕೊಂಡು, ಪುರುಷರಾದ್ರೆ ಬಲಗೈ ಮೇಲೆ ಇಟ್ಕೊಳ್ಳಿ ಈ ತರ, ಹಾಂ ಈ ತರ ಈ ಮುದ್ರಾ ನೋಡಿ, ಈ ತರ ಧ್ಯಾನ ಮುದ್ರಾ ಅದು ಚೆಸ್ಟ್ ಹತ್ರ ಇಟ್ಕೋಬೇಕಲ್ಲ ಗುರುಜಿ, ತೊಡೆ ಮೇಲೆ ತೊಡೆ ಮೇಲೆ. ತೊಡೆ ಮೇಲೆ ಅದು. ಹಾ, ಅವರು ಪುರುಷರಾದ್ರೆ ಈ ಬಲಗೈ ಬಲ ಹಸ್ತ ಮೇಲೆ ಬರಬೇಕು. ಹಾಂ ಓಕೆ, ಗುರುಜಿ, ಮಾಡಿಕೊಂಡು ಎರಡು ಹೆಬ್ಬೆರಳು ಟಚ್ ಆಗಬೇಕು, ಅಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇರೋದು, ಅದು ಆಕ್ಟಿವೇಟ್ ಮಾಡ್ತಾ ಹೋದ್ರೆ ಅವ್ರಿಗೆ ಬೇಗವಂತವಾಗಿ ಗುಣ ಆಗುತ್ತೆ. ಅಂದ್ರೆ ತೊಡೆ ಮೇಲೆ ಇಟ್ಕೋಬೇಕ ಗುರುಜಿ ಕೈನ? ಹೌದು, ತೊಡೆ ಮೇಲೆ ಇಟ್ಕೋಬೇಕು, ಎರಡು ಕೈ ಆ ಥರ ಆ ಮುದ್ರಾ ಹಾಕ್ಕೊಂಡು ಮುದ್ರಾ ಭಂಗಿಮದಲ್ಲಿ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ಸ್ ಗುರುಜಿ, ತುಂಬಾ ಧನ್ಯವಾದ ಗುರುಜಿ, ತುಂಬಾ ಚೆನ್ನಾಗಿತ್ತು ಗುರುಜಿ ಇವತ್ತು ಕ್ಲಾಸ್, ನಂಗೆ ತುಂಬಾ ಬೇಕಾಗಿತ್ತು ಗುರುಜಿ. ಥ್ಯಾಂಕ್ಸ್ ಗುರುಜಿ. ಎಸ್, ಮಾತಾಡಿ, ಯಾರು ದೊಡ್ಡೇಗೌಡ ಮಾತಾಡ್ತೀರಾ? ಮಾತಾಡಿ. ಹಾ ಮತ್ತೆ ನಮಸ್ತೆ ಸರ್, ನಮಸ್ತೆ. ಇವತ್ತಿನ ಕ್ಲಾಸ್ ಅಂತೂ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಏನು ಈ 4 ತಿಂಗಳಿಂದ ಹೇಳ್ಕೊ ಬಂದ್ರಿ, ಅದು ಒಂದೇ ದಿನದಲ್ಲಿ ಎಲ್ಲಾನು ಜೋಡಿಸಿ ಒಂಥರ ಅಮೃತ ಕೊಟ್ಟಂಗೆ ಕೊಟ್ಬಿಟ್ರಿ. ಇವತ್ತು ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಅಂದ್ರೆ ಎಲ್ಲಾರ್ಗು ಗೊತ್ತಿರೋದ್ರಿಂದ ಅರ್ಥ ಆಗುತ್ತೆ. ಈಗ ಬಂದಿರೋ ಸ್ವಲ್ಪ ಅರ್ಥ ಆಗಲ್ಲ ಅನ್ಸುತ್ತೆ, ಈಗ ಅಳಬ್ರಿಲ್ಲ ಈ ಎಕ್ಸ್ಪ್ರೆಸರ್ಸ್ ಎಲ್ಲ ಗೊತ್ತಿರೋರ್ಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಇಲ್ಲವ್ರಿಗೆ ವಿಡಿಯೋ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಆದ್ರೆ ಕ್ಲಾಸ್ ಮಾತ್ರ ಅದ್ಭುತವಾಗಿತ್ತು ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ನನಗೆ ಶುಗರ್ ಅನ್ನೋದು ತಲೆಲೇ ಇಲ್ಲ ಇವಾಗ, ಎಷ್ಟು ನೀವು ಫ್ರೀ ಬರ್ತೀರಾ? ಆಗಿದ್ದೀನಿ. ಫ್ರೀ ಆಗಿದ್ದೀನಿ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್, ಎಲ್ಲ ನಿಮ್ಗೆ ಧನ್ಯವಾದ ಹೇಳ್ಬೇಕು. ಇವತ್ ಸಂಜೆ, ಇವತ್ತು 1ನೇ ತಾರೀಕಲ್ಲಿ, ಇವತ್ತು ಅಲ್ವಾ ಇರೋದು, ಅಲ್ಲಿ 4 ಗಂಟೆಗೆ ಯಲಹಂಕದಲ್ಲಿ ಹಾ, 4ವರೆಗೆ. ಇವತ್ತು ಕರೆಕ್ಟ್. ಇವತ್ತು ಹಾ ಸರ್, ಅದೊಂದು ಮಾಡ್ಬೋದು, ಅಂದ್ರೆ ನೀವು ಸಿಗ್ತೀರಾ ಅನ್ಸುತ್ತೆ ಇವತ್ತು. ನಾನು ನೋಡಿದೆ ನಮ್ದೆಲ್ಲ ಇವತ್ತು 6 ಸೆಷನ್ಸ್ ಇದೆ, ಎಲ್ಲಿ ಎಲ್ಲಿ ಹೋಗ್ಬೇಕು ನನ್ಗೆ ಅರ್ಥ ಆಗಲ್ಲ. ಹೌದಾ? ಈಗಲೇ ಬೆಳಗ್ಗೆ ತೆಲುಗಲ್ಲಿ ಮಾತಾಡಿದೆ, ತೆಲುಗು ಹಾ ಹಾ ಕಾರ್ಯಕ್ರಮ ಬೆಳಗ್ಗೆ, ಇವತ್ತು 21 ದಿವಸ ಕಾರ್ಯಕ್ರಮ ಶುರು ಆಗಿದೆ ಇವತ್ತು. ಸರ್, ಹಿಂದಿದು ಕ್ಲಾಸ್ ಇದೆಯಾ? ನಮ್ಮ ಕಸಿನ್ ಅಪ್ ಕೇಳ್ತಾ ಇದ್ರು, ಹಿಂದಿದು ಯಾವ ಟೈಮ್ ಅಲ್ಲಿ ಇದೆ ಸರ್? ನೈಟು ರಾತ್ರಿ 9ರಿಂದ 10ವರೆ. ಇದೇ ಸೇಮ್ ಲಿಂಕ್ ಅದು? ಅದು ಬೇರೆ, ಅದು ಲಿಂಕ್ ಬೇಕಾಗಿತ್ತಲ್ಲ ಸರ್. ಅದು ಮೆಸೇಜ್ ಮಾಡಿ ಕಳಿಸ್ತೀನಿ. ಓಕೆ, ನಾನು ಆಯ್ ಮಾಡ್ತೀನಿ ನಿಮಗೆ ವಾಟ್ಸಪ್ ಅಲ್ಲಿ ಅದು 9ರಿಂದ 10ವರೆ ಕಳಿಸ್ಕೊಡಿ. ನೈಟ್. ಈಗ ಓಕೆ ಸರ್. ನೋಡಿ, ಅವ್ರು ನಾನು ಇರೋದ್ಬಂದು ಬಾಂಬೆ ಹೊರಗಡೆ ಇರೋದು, ಅವ್ರು ಹಿಂದಿ ಮಾತ್ರ ಬರುತ್ತೆ, ಅದಕ್ಕೋಸ್ಕರ ಇಂಗ್ಲಿಷು ಹಿಂದಿ. ಓಕೆ, ಎರಡು. ಇವತ್ತು 6 ಸೆಷನ್ ಶುರು ಆಗುತ್ತೆ ಟೋಟಲಿ, ಅದಕ್ಕೆ ಹಾಂ 6 ಸೆಷನ್ ಅಂದ್ರೆ ಇದು ಬೆಳಗ್ಗೆ 365, ಆಮೇಲೆ ತೆಲುಗು ಸ್ಟಾರ್ಟ್ ಆಗಿದೆ, ತೆಲುಗಲ್ಲಿ ನಾನು ಸೊ ಸ್ಟಾರ್ಟಿಂಗ್ ಸಂದೇಶ ಕೊಟ್ಟು ಬಂದಿದ್ದೀನಿ ಇವತ್ತು. ಅದಾದಮೇಲೆ ಓಕೆ ಮಧ್ಯಾಹ್ನ ಇದು ಬೆಳಗ್ಗೆ 11 ಗಂಟೆಗೆ ಇನ್ನೊಂದು ಸೆಷನ್ ಶುರು ಆಗುತ್ತೆ ಓಕೆ ಸರ್. ಮಕ್ಕಳಿಗೆ. ಸೊ ನಮ್ಮ ಮಿತ್ರರು, ನಮ್ಮ ಈ 365 ಅಂತ ಮಿತ್ರರು ಅವರೇ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಓಕೆ ಅವರು ಸವಿತಾ ಅಂತ ಮತ್ತೆ ದೀಪಾ ಮೇಡಮ್, ಮತ್ತೆ ರೇಣುಕಾ ಓಕೆ ಮೇಡಮ್ನು ಇವತ್ತು ಐ ತಿಂಕ್ ಒಂದು ಗಣೇಶ ಮಂತ್ರ ಹೇಳ್ತಾ ಇದ್ದಾರೆ. ಗಣೇಶ ಮಂತ್ರ ಒಂದು ಧ್ಯಾನ ಜ್ಞಾನ ಗಣೇಶ ಮಂತ್ರ ಮತ್ತೆ ಮೆಮರಿ ಪಾಯಿಂಟ್, ಆಕ್ಯುಪ್ರೆಷರ್ ಮೆಮರಿ ಪಾಯಿಂಟು ಮಕ್ಕಳಿಗೆ ಹೇಳ್ತಾ ಇದ್ವಿ. ಸೊ ಇದು ಅಲ್ಲಿ ನಡೀತಾ ಇರೋ ಕಾರ್ಯಕ್ರಮ, ಅದು 20 ದಿವಸ ನಡೀತದೆ. ಅದು 11 ಓ ಕ್ಲಾಕ್ ಶುರು ಆಗುತ್ತೆ, ಅದನ್ನು ಶುರು ಮಾಡಿಸ್ಬೇಕು. ಮಧ್ಯಾಹ್ನ 3 ಗಂಟೆಗೆ ಒಂದು ಪ್ರೋಗ್ರಾಮ್ ಇದೆ, ಅದು ಶುರು ಮಾಡಿಸ್ಬೇಕು. ಮತ್ತೆ ನೈಟು ಇನ್ನೊಂದು ಇದೆ, 8 ಗಂಟೆಗೆ ಇಂಗ್ಲೀಷು, ಹಿಂದಿ ಬಂದು 9 ಓ ಕ್ಲಾಕ್ ಶುರು ಆಗುತ್ತೆ, ಅದನ್ನು ನಾನು ಸ್ಟಾರ್ಟಿಂಗ್ ಮೆಸೇಜ್ ಕೊಡಬೇಕು. ಆಮೇಲೆ ನೈಟ್ 9:30ಗೆ ಇರುತ್ತೆ ಕನ್ನಡ, ಅದನ್ನು ಮತ್ತೆ ಅದು ಪೂರ್ತಿ ನಾನೇ ನಿರ್ವಹಿಸಬೇಕಾಗತ್ತೆ. ಸೊ ಇಂಥ ಈ ಸಮಯ ಪೂರ್ತಿ ಟೈಟ್ ಆಗಿರುತ್ತೆ. ದೊಡ್ಡೇಗೌಡ, ನಿಮ್ಮ ಅದು ನಂಬರ್, ಹಿಂದಿ ನಂಬರ್ ಹಿಂದಿ ಬೇಕಿತ್ತು ಸರ್, ನಂಬರ್ ಕೊಡಿ. ಯಾವುದು ದೊಡ್ಡೇಗೌಡ ನಂಬರ್ ಬೇಕಿತ್ತು ಸರ್. ಯಾರ ನಂಬರು? ತಗೊಳ್ಳಿ ತಗೊಳ್ಳಿ ಹಾ, ದೊಡ್ಡೇಗೌಡ. ಹಾ, ತಗೊಳ್ಳಿ. ತಗೊಳ್ಳಿ ಸರ್. 95 ಓಕೆ 91 ಓಕೆ 53 ಓಕೆ 04 ಓಕೆ 57. ಬನ್ನಿ, ಕಾರ್ಯಕ್ರಮದ ಹತ್ರ ನಾನು ಮೀಟ್ ಮಾಡ್ತೀನಿ, ಬನ್ನಿ ಜೊತೆಗೆ. ಥ್ಯಾಂಕ್ ಯು. ಆಯ್ತು ಸರ್, ಆಯ್ತು ಬರ್ತೀನಿ. ರೈಟ್ ರೈಟ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ರೈಟ್. ಅದೊಂದು ನಾನು ಆಯ್ ಮಾಡ್ತೀನಿ ಸರ್, ಒಂದು ಹಿಂದಿದ ಒಂದು ಲಿಂಕ್ ಕಳ್ಸಿಕೊಟ್ಬಿಡಿ ಸರ್ ನನಗೆ. ಹಾಂ, ಕಳಿಸಿ ಕಳಿಸಿ. ಥ್ಯಾಂಕ್ ಯು ಸರ್. ಹಾ, ಹೇಳಿ ಗಿರೀಶ್ ಅವ್ರು, ಹೇಳಿ. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು ಇವತ್ತಿಂದು. ರೈಟ್.
ಮತ್ತೇನು, ಎಲ್ಲ ಹೇಳದೆ ಇದೆ, ಎಲ್ಲರೂ ಕೇಳದ್ ಕೇಳಿದಾರೆ, ನಾ ಕೇಳಿಸ್ಕೊಂತ ಇದೀವಿ, ಅದನ್ನೇ ಸುಮ್ಮನೆ ಆದ್ವಿ. ವೆರಿ ಗುಡ್, ವೆರಿ ಗುಡ್. ಅಮ್ಮವರು ಅಂತ ಕೇಳಿದ್ರು, ಬಿ ಪಿಗೆ ವಣ್ಣ ಮುದ್ರೆ ಬಹಳ ಒಳ್ಳೇದು ಸರ್. ವಣ್ಣ ಮುದ್ರೆ, ವ್ಯಾನಮುದ್ರ ತುಂಬಾ ಚೆನ್ನಾಗಿರ್ತದೆ. ಧ್ಯಾನ ಮುದ್ರಾ, ವರ್ಣ ಮುದ್ರೆ ಬಿ ಪಿಗೆ, ವಾಲಾ ಬಿ ಪಿಗೆ, ಐ ಬಿ ಪಿ, ಲೋ ಬಿ ಪಿ ಎರಡಕ್ಕೂ ವ್ಯಾನಮುದ್ರ ತುಂಬಾ ಚೆನ್ನಾಗಿ ಕೆಲಸ. ಧ್ಯಾನ ಮುದ್ರಾ ವರ್ಣ ಮುದ್ರನು ಬಳಸ್ಬೋದು ಸರ್. ವರ್ಣಮುದ್ರ ಮಾಡ್ಬೋದು. ವರ್ಣಮುದ್ರದಿಂದ ಏನಂದ್ರೆ ನೀರಾಂಶನು ಸಮತೋಲಗೊಳಿಸ್ತದೆ ಅಷ್ಟೇ, ಕೂಲ್ ಆಗುತ್ತೆ. ತಂಪಾಗತ್ತೆ ಸಕ್ಕರೆ ದೇಹಕ್ಕೆ. ಕಾಯಿಲೆ ಹೇಳ್ಬೇಕು ಅಂತ ಹೇಳಿದ್ದೆ, ಹೇಳೋಣ ಅಂದ್ರೆ ಹೇಳ್ತೀನಿ ಸರ್. ನಾನು ನೀವು ಹೇಳಿದ್ರೆ ಡಯಾಬಿಟಿಸ್ಗೆ ಹೇಳಿ ಹೇಳಿ. ಸರ್, ಎಲ್ಲ ಮನೆ ಮದ್ದು ನೇರಳೆ ಬೀಜ ಇದನ್ನ ಚೆನ್ನಾಗಿ ತಿನ್ನೋದ್ರಿಂದ ಶುಗರು ಕಮ್ಮಿ ಆಗುತ್ತೆ. ಒಣಸಿ ಪುಡಿ ಮಾಡಿ ಇಟ್ಕೊಂಡು ದಿನ ಕಾಫಿ ಬಳಸ್ಕೊಂತೀವಲ್ಲ, ಆ ರೀತಿ ಬಳಸ್ಕೊಂಡ್ರು ಕಮ್ಮಿ ಆಗುತ್ತೆ. ಮತ್ತೆ ಕರಿ ಜೀರಿಗೆ, ತಂಗಡಿ ಹೂವು, ನೆಲ ತಂಗಡಿ, ಕರಿ ಎಳ್ಳು, ಮೆಂತೆ ಇವೆಲ್ಲ ಚೂರ್ಣ ಮಾಡ್ಕೊಂಡು ಒಂದ್ ಗ್ಲಾಸ್ ಅರ್ಧ ಗ್ಲಾಸ್ ಮಾಡ್ಕೊಂಡು ಕುಡಿಯೋದ್ರಿಂದನು ಕಮ್ಮಿ ಆಗುತ್ತೆ. ತುಳಸಿ ಎಲೆ, ಹಾಗಲಕಾಯಿ, ಬಿಲ್ವದ ಬೀಜ ಇವೆಲ್ಲ ಮಿಕ್ಸಿ ಮಾಡ್ಕೊಂಡು ಬಳಸೋದ್ರಿಂದ ಸರಿ ಆಗುತ್ತೆ. ನಾನು ಪ್ರಯೋಗ ಮಾಡಿದ ಪ್ರಕಾರ ಡಯಾಬಿಟಿಸ್ಗೆ ಬೆಂಡೆಕಾಯಿ ಇದೆಲ್ಲ ತಿಂತಾ ಬಂದ್ರೆ 400ರಲ್ಲಿ ಇದ್ದಿದ್ದು ಬರೀ ಅವಲೆ 110ಕ್ಕೆ ಬಂದಿತ್ತು ಶುಗರ್ ಲೆವೆಲ್. ನಮ್ಮ ಅತ್ತೆಯವರಿಗೆ ಪೂರ್ತಿ ಕಂಟ್ರೋಲಿಗೆ ಬಂದಿತ್ತು. ಬೆಂಡೆಕಾಯಲ್ಲೂ ಸೂಪರ್ ಆಗಿ ಕೆಲಸ ಮಾಡುತ್ತೆ. ಬೆಂಡೆಕಾಯಿ ನೀರಾಗಿ ತಗೋಬೇಕಲ್ಲ, ಸಹಜವಾಗಿ ತಗೋಬೇಕು, ಯಾವುದೇ ವಯಸ್ಸು ಮಾಡ. ಅಲ್ಲ, ಹೆಂಗ್ ಬಳಸ್ಕೊಂಡ್ರು, ತರಕಾರಿ ಬಳಸ್ಕೊಂಡ್ರು ನಡೀತೈತೆ. ಹಂಗ್ ಬಳಸ್ಕೊಂಡು ಹಂಗ್ ನಾವು ಬಳಸ್ಕೊಂತೀವಿ ಅಂದ್ರೆ ರಾತ್ರಿ ಹೆಚ್ಚಿಟ್ಟು, ರಾತ್ರಿ ಕುಯ್ದ್ಬಿಟ್ಟು ಹೆಚ್ಚಿ ಒಂದ್ ಲೋಟದಲ್ಲಿ ನೀರಲ್ಲಿ ಹಾಕಿ ಬೆಳಗ್ಗೆ ಎದ್ದು ಲೋಳೆ ಲೋಳೆ ಬಂದಿರುತ್ತೆ, ಅದನ್ನ ಕುಡಿಯೋದ್ರಿಂದನು ಸರಿ ಆಗುತ್ತೆ. ತಂಡೆ ಹೂವು ಅಂದ್ರೆ ಯಾವುದು ಸರ್? ಏನು ತಂಡೆ ಹೂವು ಅಂತಂದ್ರೆ ಅಲ್ಲ, ತಂಗಡಿ ಹೂವು, ಅದು ಯಾವುದು? ತಂಗಡಿ ಹೂವು ಅಂದ್ರೆ ಅರಶಿನ ಹೂವು ಬಿಡ್ತಾರ ದೀಪಾವಳಿಗೆಲ್ಲ, ಗಣಪತಿ ಸಗಣಿ ಇಟ್ಟು ಗಣಪತಿ ಹೂವು ಇಟ್ಟು ಪೂಜೆ ಮಾಡ್ತಾರೆ. ಸರ್ ಉಚ್ಚೆಳ್ಳು ಹೊನ್ನಾಂಬರಿಕ ಅಂತ ಕರೀತಾರೆ ಸರ್, ಹೊನ್ನಾಂಬರಿ ಮೆರಿಗೋಲ್ಡ್ ಅಂತಾರಲ್ಲ, ಅದು ಮೆರಿಗೋಲ್ಡ್ ಅಂತಾನೂ ಕರೀತಾರೆ. ಚೆಂಡು ಹೂವು ರೋಡ್ ಸೈಡ್ ಅಲ್ಲೆಲ್ಲ ಜಾಸ್ತಿ ಬಿಡುತ್ತೆ ಸರ್. ಹೌದು ಹೌದು ಹೌದು, ತುಂಬೆ ಹೂವನ ಅಥವಾ ಚೆಂಡು ಹೂವನ ಸರ್? ಚೆಂಡು ಹೂವಲ್ಲ, ತಂಗಡಿ ಹೂವು, ಹೊನ್ನಾಂಬರಿಕಾ ಅಂತ ಕರೀತಾರೆ. ಒನಂಬರಿ ಅಂತಾನು ಕರೀತಾರೆ. ಸಣ್ಣ ಸಣ್ಣಕ್ಕೆ ಇರುತ್ತೆ, ಅರಶಿನ ಕಲರ್ ಬಿಡುತ್ತೆ. ಅರಶಿನ ಕಲರ್ ಇರುತ್ತೆ, ಅದ್ರಲ್ಲಿ ಸಣ್ಣ ಸಣ್ಣ ಕಾಯಿ ಬಿಡುತ್ತೆ, ಬೀಜದ ಕಾಯಿ ಬಿಡುತ್ತೆ. ಅದು ಫೇಸ್ ಗೆ ಎಲ್ಲ ಒಳ್ಳೇದು, ಮತ್ತೆ ಮುಖದಲ್ಲಿ ಮುಖಕ್ಕೂ ಆಗುತ್ತಲ್ಲ, ಮುಖಕ್ಕೂ ಒಳ್ಳೇದು. ಆಗುತ್ತೆ. ಸರ್ ನಿಮ್ಗೆ ಈ ಸತಿ ಅವೈಲಬಲ್ ಇತ್ತು ಅಂದ್ರೆ ಫೋಟೋ ಒಂದು ಶೇರ್ ಮಾಡಿ ಸರ್ ಗ್ರೂಪ್ ಅಲ್ಲಿ. ಗ್ರೂಪ್ ಅಲ್ಲ ಕೇಳ್ರಿ, ನಮಗ ಶೇರಿಂಗ್ ನಮ್ಗೆ ತಗೊಳಲ್ಲ ಮೊಬೈಲ್ ಇಂದ. ಮೇಡಮ್ ಅಲ್ಲ, ಸವಿತಾ ಅವ್ರು ಮೇಡಮ್ ಹಾಕಿದ್ ಬರುತ್ತೆ, ನಾವ್ ಹಾಕಿದ್ ಬರಲ್ಲ. ಸರಿ, ಓಕೆ ಸರ್. ಮೇಡಮ್ ಕಲಿಸ್ಕೊಡಿ ಮೇಡಮ್. ಓಕೆ ಮೇಡಮ್, ಕಳ್ಸಿಕೊಡ್ತೀನಿ. ಸರ್ ಆ ಬೆಂಡೆಕಾಯಿ ಲೋಲೆ ಸರ ಹೇಳಿದ್ರೆ ಅಲ್ವಾ, ಅದು ಶುಗರ್ ಗೊಂದೆ ಅಲ್ಲ, ಈ ಬೋನ್ಸ್ ಪೇನ್ ಜಾಯಿಂಟ್ ಪೇನ್ಸ್ ಇರುತ್ತಲ್ಲ, ಮಂಡಿ ನೋವು ಮತ್ತೆ ಮೂಳೆಗಳ ನೋವು ಅಂತ, ಅದು ಕೂಡ ಒಳ್ಳೆ ಔಷಧಿ ಸರ್. ಅದೇ ಒಂದು ನಾವು ಗಿಡಮೂಲಿಕೆ ಒಂದೇ ಕಾಯಿಲೆ ಬರಲ್ಲ ನಮ್ದು, ಸುಮಾರು 108 ಕಾಯಿಲೆ ವಾಸಿ ಮಾಡುತ್ತೆ ನಾವು ಒಂದ್ ಗಿಡ. ಚಿಕ್ಕ ಮಕ್ಕಳಿಗೆ ಅದು ಕೊಟ್ರೆ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗತ್ತೆ. ಹೌದು 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 ಹೌದು, ಹೆಚ್ಚಾಗುತ್ತೆ. ಗಿರೀಶ್ ಎಲ್ಲ ಕಾಯಿಲೆಗೂ ಬರುತ್ತೆ ಹಂಗಾಗಿ. ಗಿರೀಶ್ ಅವ್ರೆ, ಆ ಹೊನ್ನಂಬರಿ ಹೂವು ಇನ್ನೊಮ್ಮೆ ಹೇಳಿ, ಏನ ಎದಕ್ಕೆ ಉಪಯೋಗ ಅದು? ಹೊನ್ನಂಬರಿ ಹೂವು ಇದು ಸಕ್ಕರೆ ಕಾಯಿಲೆಗೆ ನಾನು ಈಗ ಕೊಡ್ತಾ ಇರೋದು, ಒಂದೇ ಒಂದು ಪಾಯಿಂಟ್ ಎಲ್ಲಾ ಕಾಯಿಲೆಗೂ ಬರುತ್ತೆ, ಅಂದ್ರೆ ಸಕ್ಕರೆ ಕಾಯಿಲೆಗೆ ಒಂದು ಸಪ್ರೇಟ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಅವರು ರಂಗನಾಥ್ ಸರ್ ಅವರು ಸಪ್ರೇಟ್ ಮಾಡಿ ಹೇಳ್ರಿ ಅಂತ ಹೇಳಿದ್ರಲ್ಲ ಡಯಾಬಿಟಿಸ್ ಗೆ, ಹಂಗಾಗಿ ಸಪ್ರೇಟ್ ಮಾಡಿ ಎಲ್ಲಾದ್ರು ಒಂದು ಸೆಷನ್ ಅಲ್ಲಿ ಕೊಡ್ತಾ ಇದ್ದೀನಿ. ಅವತ್ತು ಬಿ ಪಿ ಕೊಟ್ಟಿದ್ದೆ, ಇವತ್ತು ಸಕ್ಕರೆ ಕಾಯಿಲೆ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿ ಎಲ್ಲ. ನಾವು ಆಹಾರ ಪದ್ಧತಿ, ನಮ್ಮ ಆಹಾರ ಪದ್ಧತಿಲಿ ಬದಲಾವಣೆ ಮಾಡ್ಕೊಂಡ್ರೆ ಅದೇ ಕರೆಕ್ಟ್ ಆಗುತ್ತೆ. ಇನ್ನೊಂದು ವಂಶಾಲೋಚನ ಅಂತ ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ ಉಪ್ಪು, ಬಿದಿರು ಉಪ್ಪು ಅಂತ, ಅದನ್ನು ಬಳಸ್ಬೇಕು. ಅಮೃತ ಬಳ್ಳಿ ಬಳಸೋದ್ರಿಂದನು ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ದಿನ ಎರಡೆರಡು ಬಿಲ್ವಪತ್ರೆ ತಿಂತ ಬಂದ್ರು ಸರಿ ಆಗುತ್ತೆ. ಬೆಳಗ್ಗೆ ಎದ್ದು ಧ್ಯಾನ ಮಾಡಬೇಕು, ವಾಕ್ ಮಾಡೋದ್ರಿಂದನು ಸರಿ ಆಗುತ್ತೆ. ಇನ್ನು ತುಂಬಾ ಬದಲಾವಣೆ ನಮ್ಮ ದೇಹದಲ್ಲಿ ಅನೇಕ ರೀತಿ ಬದಲಾವಣೆ ಮಾಡ್ಕೊಳೋದ್ರಿಂದನು ಸರಿ ಆಗುತ್ತೆ. ಮತ್ತಿರ್ಗ
ಈಗ ದೇಶಿ ಹಸುವಿನ ಗೋಮೂತ್ರ ಸ್ವಲ್ಪ ಒಂದೊಂದು ಚಮಚದಷ್ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ತಗೊಳಕಾಗುತ್ತೋ ಅದನ್ನ ತಗೊಂಡ್ರು ಕಮ್ಮಿ ಆಗುತ್ತೆ. ಅದರಲ್ಲಿ ಬೇಕಾದಷ್ಟು ಗಿಡಮೂಲಿಕೆ ಔಷಧಿ ಇರ್ತವೆ, ಸೂರ್ಯನ ಕಿರಣಗಳನ್ನು ಹೀರ್ಕೊಂಡು ಅದಕ್ಕೆ ನಮ್ಮಲ್ಲಿ ಬೇಕಾಗಿರ್ತಕ್ಕಂತ ನಮ್ಮ ದೇಹಕ್ಕೆ ಪ್ರಕೃತಿಗೆ ಬೇಕಾಗಿರ್ತಕ್ಕಂಥ ಲವಣಾಂಶಗಳು ಕೊಡ್ತವೆ. ಆ ಲವಣಾಂಶ ನಮ್ಮಲ್ಲಿ ಸೇರಿದಾಗ ಎಷ್ಟು ಕಾಯಿಲೆಗಳು ವಾಸಿ ಆಗ್ತವೆ ಹೇಳ್ತಾ ಹೋದ್ರೆ ತುಂಬಾ ಹೇಳ್ಬೋದು. ಸಾಕು, ಯಾರಿಗಾರ ಬೇಕಂದ್ರೆ ನಾನು ಇನ್ನು ತುಂಬಾ ಹೇಳ್ತೀನಿ, ಬೇಕಾದ್ರೆ ಸಾಕು ಅಷ್ಟು. ಇಷ್ಟು ಸಾಕು ಮಾಡಿದ್ರೆ ಸಾಕು, ಒಂದು ಮಾಡಿದ್ರು ಸಾಕು. ಓಕೆ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಕ್ಕಳದು ಸೇಮ್ ಲಿಂಕ್ ಅಲ್ಲ ಸರ್, ನಮ್ದೇ ಲಿಂಕ್ ಅಲ್ಲ ಸರ್ ಮಕ್ಕಳದನ್ನು? ಹಾಂ ಸೇಮ್ ಲಿಂಕ್, ಹೌದು ಇದೆ ಲಿಂಕ್. ಥ್ಯಾಂಕ್ ಯು ಸರ್. ರೈಟ್, ಸೊ ಇನ್ನು ಯಾರು ಮಾತಾಡ್ಬೇಕಾ ಸ್ನೇಹಿತರೆ? ಈಗ ಸರ್ ನಮಸ್ತೆ, ಹೇಳಿ ಮ್ಯಾಮ್. ಹಲೋ ಹೇಳಿ ಮ್ಯಾಮ್. ಸರ್ ನಾನು ಏನ್ ಹೇಳಲಿಕ್ ಬಂದೆ ಅಂತಂದ್ರೆ, ನಮ್ಗೆ ಇವಾಗ ಇಷ್ಟು ಜ್ಞಾನ ಕೊಡ್ತಾ ಇದ್ರಲ್ಲ ಸರ್, ಈ ಜ್ಞಾನ ಈ ತರ ಬೇಕಾಗುತ್ತೆ ಜನಗಳಿಗೆ. ಈ ದಿನ ಇದನ್ನ ಹೇಳ್ಬೇಕು, ಈ ತರದೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸಿಲೆಬಸ್ ರೆಡಿ ಮಾಡಿದ್ರಲ್ಲ ಸರ್, ಅವ್ರಿಗೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು ಸರ್. ಪ್ರತಿಯೊಂದು ವಿಚಾರಗಳನ್ನು ತುಂಬಾ ಸೂಕ್ಷ್ಮವಾಗಿ ಮನ್ಸ್ ಮುಟ್ಟ ತರ ಜನಗಳಿಗೆ ತುಂಬಾ ಕ್ಲೀನ್ ಆಗಿ ಸಿಲೆಬಸ್ ರೆಡಿ ಮಾಡಿದ್ದಾರೆ ಸರ್. ಇವಾಗ ನಮ್ಗೆ ಬೇಸಿಗೆ ಟೈಮು, ಬೇಸಿಗೆಗೆ ಏನ್ ಬೇಕು ನಮ್ಗೆ, ಆಕ್ಯುಪ್ರೆಷರ್ ಮತ್ತೆ ಮನೆ ಮದ್ದು ಬಗ್ಗೆ ಆಗಿರ್ಬೋದು, ಸಮಗ್ರ ಜೀವನ ಶೈಲಿ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ನಮ್ಗೆ ಅರ್ಥ ಆಗ ರೀತಿಯಲ್ಲಿ ಹೇಳಿದ್ರೆ ಸರ್, ಆಲ್ಮೋಸ್ಟ್ ಮಿನಿ ಏನ್ ಹೇಳ್ಬೋದು ಅಂತ ಅಂದ್ರೆ ಮಿನಿ ಸೈನ್ಸ್ ಅಂತ ಹೇಳ್ತಾರಲ್ಲ, ಆತರ ನಮ್ಗೆ ತುಂಬಾ ಅರ್ಥ ಆಗ ರೀತಿ ಹೇಳಿದ್ರೆ ಸರ್. ಮೆಡಿಕಲ್ ಲ್ಯಾಂಗ್ವೇಜಸ್ ಅಂದ್ರೆ ಕೆಲವೊಂದು ಗೊತ್ತಿರ್ಲಿಲ್ಲ ನಮ್ಗೆ, ಆಮೇಲಿಂದ ಇವಾಗ ಏನೇ ಒಂದ್ ಕಾಯಿಲೆ ಅಂತಂದ್ರು ನಮ್ಗೆ ಇಷ್ಟೇ ನಾನತರ ಫೀಲ್ ಬಂದಿದೆ ಸರ್. ಅಷ್ಟು ಮಟ್ಟಿಗೆ ನಮ್ಗೆ ಟೀಚ್ ಮಾಡಿದ್ರೆ ಸರ್, ಇದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಿಮ್ಗೂ ಧನ್ಯವಾದಗಳು, ಸಿಲೆಬಸ್ ರೆಡಿ ಮಾಡಿ ಇಷ್ಟೆಲ್ಲ ಮಾಡಿರೋರಿಗೆ ಅವರಿಗೂ ಧನ್ಯವಾದಗಳು. ನಿಮ್ ಟೀಮ್ ಅದೇ ಸರ್, ನಿಮ್ಗೆ ತುಂಬಾ ತುಂಬಾ ಕೋಟಿ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ನಾನು ನಿಜವಾಗ್ಲೂ ಸಿಲೆಬಸ್ ರೆಡಿ ಮಾಡ್ಬೇಕಂದ್ರೆ ಅದಕ್ಕೂ ಜ್ಞಾನ ಬೇಕಲ್ಲ. ಹೌದು ಸರ್, ಅದೇ ನಿಮ್ಮ ಜ್ಞಾನಕ್ಕಂತೂ ನಿಜವಾಗ್ಲೂ ಅಮೇಝಿಂಗ್ ಸರ್, ಅದಕ್ಕೆ ಎರಡು ಮಾತೇ ಇಲ್ಲ. ನಿಜವಾಗ್ಲೂ ಮಿನಿ ಮೆಡಿಕಲ್ ಸೈನ್ಸ್ ತೋರಿಸ್ಬಿಟ್ಟಿದ್ದೀರ ಸರ್ ನಮ್ಗೆ. ನಿಜವಾಗ್ಲೂ ಈ ಮೆಡಿಕಲ್ ಟರ್ಮ್ಸ್, ಈ ತರ ಕಂಡೀಷನ್ಸ್, ಈ ತರ ಲ್ಯಾಂಗ್ವೇಜಸ್, ಮೆಡಿಕಲ್ ಲ್ಯಾಂಗ್ವೇಜಸ್ ಬೇರೆ ಇರ್ತದೆ ಸರ್, ಅದನ್ನ ನಮ್ಗೆ ಅರ್ಥ ಆಗೋ ರೀತಿ ನೀವು ಸಿಲೆಬಸ್ ರೆಡಿ ಮಾಡಿದ್ರಲ್ಲ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿದೆ ಸರ್ ಸಿಲೆಬಸ್, ಪ್ರತಿ ಸತಿ ನೋಡಿದಾಗ್ಲೂ ಒಂದೊಂದು ಮಂತ್ಗೆ ಒಂದೊಂದು ಹೊಸದಾಗಿ ರಿವೈಸ್ ಮಾಡಿ ಮಾಡಿ ಕಳಿಸ್ತಾ ಇರ್ತಿರಲ್ಲ ಸರ್, ಅದನ್ನ ನೋಡಿದಾಗ್ಲೇ ಖುಷಿ ಆಗುತ್ತೆ ತುಂಬಾ. ಈ ತಿಂಗಳಲ್ಲಿ ಇದು ಇಷ್ಟು ಕವರ್ ಆಗುತ್ತೆ, ಈ ತಿಂಗಳಲ್ಲಿ ಇಷ್ಟು, ಯಾವುದು ಇಲ್ಲ ಅನ್ನೋ ತರ ಏನಿಲ್ಲ ಸರ್, ಎಲ್ಲಾ ಎಲ್ಲಾ ಕವರ್ ಮಾಡಿದಿರು ಸರ್. ತುಂಬಾ ತುಂಬಾ ಅನಂತ ಧನ್ಯವಾದಗಳು ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್, ಏನ್ ಹೇಳಿದ್ರು ಕಡಿಮೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಕ್ಚುಲಿ ಯಾವ್ದೋ ಜನ್ಮದ ಪುಣ್ಯ ಅನ್ಸುತ್ತೆ ಸರ್ ನಮ್ಗೆ ನೀವು ಸಿಕ್ಕಿರೋದು ಸರ್. ಎಷ್ಟೋ ಜ್ಞಾನ ಆಗ್ಬೋದು, ಎಲ್ಲಾನು ಒಂದು ಪ್ಯಾಕೇಜ್ ಆಗಿ ಒಬ್ಬ ಮನುಷ್ಯನ್ಗೆ ಏನ್ ಬೇಕೋ ಅಷ್ಟು ಕೊಟ್ಟಿದ್ದೀರಾ ಸೊ, ಅದು ಎಷ್ಟು ಗ್ರಾಟಿಟ್ಯೂಡ್ ತೋರಿಸಿದ್ರು ಕಮ್ಮಿನೇ ಸರ್. ಸೊ ನಮಗೆ ನೀವು ಅವೆಲ್ಲ ಪಾಲನೆ ಮಾಡಿ ಇನ್ನೊಬ್ರಿಗೆ ಹಂಚ್ಕೋಬೇಕಮ್ಮ ಅಷ್ಟೇ. ನಾವು ಈ ಜ್ಞಾನ ಕೊಡೋದು ಯಾಕಂದ್ರೆ ನಮ್ಮ ಹತ್ರ ಇಟ್ಕೋಬಾರ್ದು, ಈಗ ನಿಮ್ಗೆ ಗೊತ್ತಾದ್ಮೇಲೆ ಇನ್ನೂ ಹೆಚ್ಚು ಜನಕ್ಕೂ ನೀವು ಹಂಚ್ಕೋಬೇಕು, ಅವ್ರಿಗೂ ಆ ಲಾಭ ಸಿಗ್ಬೇಕು. ಅದೇ ಅದೇ ನಾವು ಒಂದು ಗುರು ಕೊಡುವಂತ ದಕ್ಷಿಣ ಅದು ಅಷ್ಟೇ, ಇನ್ನೇನಿಲ್ಲ. ಖಂಡಿತ ಸರ್. ಯಾರು ಜಾಯಿನ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಜಾಯಿನ್ ಆದವ್ರು ಅಷ್ಟು ಜನ ಪುಣ್ಯವಂತರೆ, ಅದ್ರ ಮಾಹಿತಿ ತಗೊಂಡಿರೋದು ಅದನ್ನ ಕರ್ಮ ಕಲ್ದಿಲ್ಲ ಅಂತಾನೆ ಅನ್ಕೊಬೇಕು ಸರ್. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಬಟ್ ನಿಮ್ದು ಟೈಮ್ ಶೆಡ್ಯೂಲ್ ಒಂಚೂರು ನಮ್ಗೂ ಹೇಳ್ಕೊಡಿ ಸರ್, ನಾವು ಹೇಗ್ ಫಾಲೋ ಅಪ್ ಮಾಡ್ಬೇಕು ಅಂತ. ನೀವು ಯಾವಾಗ ಮಲಗ್ತೀರಾ, ಯಾವಾಗ ಎದ್ದೀರಾ ಅನ್ನೋದ್ ಮಾತ್ರ ಗೊತ್ತಾಗ್ತಾ ಇಲ್ಲ. ಹೇಳಿ ಸರ್, ನಮ್ಗ ಅದು ತುಂಬಾ ಕುತೂಹಲ ಇದೆ, ನಿಮ್ಮ ಶೆಡ್ಯೂಲ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ನಮ್ಗೆ ಗೊತ್ತಿಲ್ಲ ಅದು ಯಾವ ತರ ಆಗತ್ತೋ ಗೊತ್ತಿಲ್ಲ, ಬಟ್ ಆಗ್ತಾ ಇದೆ ಅಷ್ಟೇ. ಅಂದ್ರೆ ಇದೇನಾಗತ್ತೆ ಅಂದ್ರೆ, ನೇಚರ್ ವರ್ಕ್ ಮಾಡುವಾಗ ಎಲ್ಲ ಪ್ರಕೃತಿ ನಮ್ಗೆ ಕೊಡತ್ತಮ್ಮ, ಎಲ್ಲ ಶಕ್ತಿ ಕೊಡತ್ತೆ, ಏನ್ ತೊಂದರೆ ಇಲ್ಲ. ಅದು ನೀವು ಅನುಭವಿಸ್ಬೋದು, ನಾನು ಅನುಭವಿಸ್ತಾ ಇದ್ದೀನಿ ನಮ್ಗೆ ಗೊತ್ತು ಅಷ್ಟೇ. ನೀವು ಅನುಭವಿಸ್ಬೇಕಂದ್ರೆ ನೀವು ಆ ಕೆಲಸ ಮಾಡಿ ನೋಡಿ ಗೊತ್ತಾಗತ್ತೆ. ಯಾಕಂದ್ರೆ ನಾನು ಈ ಒಂದು ಕೆಲಸ ಮಾಡಲ್ಲ, ನಾವು 6 ಜೂಮ್ ಸೆಷನ್ಸ್ ನ ನಿರ್ವಹಿಸೋದ್ ಬಿಟ್ಟು ಜೊತೆಗೆ ನಾನು ನಮ್ಮ ನಿಜ ಜೀವನದಲ್ಲಿ ಏನು ನಮ್ಗೆ ಊಟಕ್ಕೆ ಏನ್ ಬೇಕು ಎಲ್ಲ ಮಾಡ್ಕೋಬೇಕಂದ್ರೆ ಕೆಲಸ ಮಾಡಕ್ ಹೋಗ್ತೀನಿ ನಾನು. ಈಗ ಇನ್ನೊಂದು 1 ಅವರಲ್ಲಿ 1 ಅವರಲ್ಲಿ ನಾನು ಬಿಡ್ತೀನಿ, ಅವಾಗ ಪೂರ್ತಿ ಸಾಯಂಕಾಲ 6 ವರೆಗೂ ನಾನು ಕೆಲಸ ಮಾಡ್ತೀನಿ.
ಓಕೆ. ಸರ್ ನಾವು ನಾ ಯಾಕಂದ್ರೆ ನಾನು ಮಾರ್ನಿಂಗ್ ಎಷ್ಟೊತ್ತಿಗೆ ಹೇಳ್ತೀರಾ ಸರ್? ಯಾರಿಂದ ನಾನು ಯಾರಿಗೂ ಏನು ಯೋಚಿಸಲ್ಲ. ಅಂದ್ರೆ ನಾನು ಸೆಷನ್ಸ್ ಯಾವುದೇ ಕಂಡಕ್ಟ್ ಮಾಡ್ಬೇಕಂದ್ರೆ ನಾನು ದುಡ್ಡು ಯಾರಿಂದ ತಗೊಂಡ ಏನಾಗುತ್ತಂದ್ರೆ ನಾನು ಕೆಲಸ ಮಾಡ್ಬೇಕಲ್ಲ, ನನ್ನ ಕರ್ಮ ಕರ್ಮ ಅನ್ನೋದು ಮಾಡ್ಬೇಕಲ್ಲ, ಅದಕ್ಕೂ ನಾನು ಪೂರ್ತಿ 10 ಗಂಟೆ ಕೊಡ್ತೀನಿ ಕೆಲಸಕ್ಕೆ. ಅದಾದ್ಮೇಲೆ ಇದು ಇದೆಲ್ಲದಕ್ಕೂ ಒಂದು ಹೇಳ್ಬೇಕಂದ್ರೆ ಒಂದು 8 ಗಂಟೆ, 8 ಗಂಟೆಯಿಂದ 8 ಗಂಟೆ ಆಗುತ್ತೆ. ಒಂದು 3 ರಿಂದ 4 ಗಂಟೆ ನಮ್ಗೆ ಸಾಕು ನಿದ್ದೆ ಅಷ್ಟೇ. ಸರ್ ಹಾಗಾದ್ರೆ ನೈಟ್ ಸೆಕ್ಷನ್ಸ್ ಇರುತ್ತಲ್ವಾ, ಮಲಗೋದು ಎಷ್ಟೊತ್ತಿಗೆ ಸರ್? ನಾವು 11:30 12 ಆಗುತ್ತೆ. ಸೊ 12 o'clock ಮಲಗಿ ಮಾರ್ನಿಂಗ್ ಅರೌಂಡ್ ಮಾರ್ನಿಂಗ್ 4 o'clock ಎಲ್ಲ ಮತ್ತೆ ಎದ್ಬಿಟ್ಟು ಮೂರು ಗಂಟೆ ಮೂರುವರೆ ಸೊ ಅಷ್ಟು ಶಾರ್ಟ್ ಟೈಮ್ ಸಾಕಾಗತ್ತಾ ಸರ್? ನನ್ಗೂ ಸಾಕಾಗತ್ತೆ, ಇನ್ನೊಬ್ಬರ ಪರಿಸ್ಥಿತಿ ನನ್ಗೆ ಗೊತ್ತಿಲ್ಲ. ಅಲ್ಲ ಅಲ್ಲ, ನಮ್ ಮೈಂಡ್ ಹೇಗೆ ಅಂದ್ರೆ ಫಿಕ್ಸ್ ಆಗೋ ಇರುತ್ತಲ್ಲ, ಓ 5 hour ಮಲಗಿಲ್ಲ ಟಯರ್ಡ್ ಆಗ್ತಿದೆ, ಓ ಮಲಗಿಲ್ಲ ಇವತ್ತು ಅದಕ್ಕೆ ಅಂತ ಒಂದು ಫಿಕ್ಸ್ ಆಗಿರುತ್ತಲ್ಲ, ಸೊ ಹಂಗಾಗಿ ಕೇಳಿದೆ ಸರ್. ಇಲ್ಲ ಇಲ್ಲ ಆತರ ಆತರ ಮೇಡಮ್, ನೀವು ದೇವ್ರನ್ನ ಪ್ರಶ್ನೆ ಕೇಳ್ದಂಗಿದೆ. ದೇವ್ರು ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಎಷ್ಟೊತ್ತಿಗೆ ಮುನುಗ್ತೀರಾ, ಯಾರನ್ನ ಮೀಟ್ ಮಾಡ್ತೀರಾ, ಯಾರನ್ನ ಇದ್ ಮಾಡ್ತೀರಾ? ದೇವ್ರ ಹೇಗೆ ಅಂದ್ರೆ ಎಲ್ಲಾ ಕಡೆನು ಸಂಚರಿಸ್ತಾ ಇರ್ತಾನೆ, ಆದ್ರೆ ಎಲ್ಲಾರ್ಗೂ ಏನೇನ್ ಬೇಕಾಗಿರುತ್ತೆ ಅದನ್ನೆಲ್ಲ ಕೊಡ್ತಾ ಇರ್ತಾನೆ. ಆದ್ರಿಂದ ನೀವ್ ಆತರ ಪ್ರಶ್ನೆ ಕೇಳ್ದಂಗ ಆಗ್ತಾ ಇದೆ ನಮ್ಗೆ ಮೇಡಮ್. ಹಂಗಲ್ಲ ಸರ್, ಏನ್ ಕೇಳಿದೀವಿ ಅಂದ್ರೆ ಒಂದು ರೋಲ್ ಮಾಡೆಲ್ ಅಂತ ನಾವು ಸರ್ನ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅವ್ರ ಲೈಫ್ ರೂಟೀನ್ ಹೆಂಗಿದ್ಯೋ ಅದಕ್ಕೆ ಕೇಳ್ತಿದ್ವಿ. ನಮಗೊಂದು ಸ್ಫೂರ್ತಿ ಬೇಕಲ್ಲ ಸರ್. ಅಂದ್ರೆ ಈಗ ನೀವು ಹೊಸರು ಎಷ್ಟು ಶಾರ್ಟ್ ಟೈಮ್ ಮಲಗಿ ಎದ್ದೇಳ್ತಾರೆ, ನಾವು ಅಷ್ಟು ಶಾರ್ಟ್ ಟೈಮ್ ಮಲಗಲ್ಲ, ತುಂಬಾ ಲಾಂಗ್ ಟೈಮ್ ತಗೊಂತೀವಿ. ಸೊ ನಮ್ಗೊಂದು ಸ್ಫೂರ್ತಿ ಇರುತ್ತಲ್ವಾ, ನಮ್ಗೆ ಹೌದು ಉತ್ತೇಜನ ಮೇಡಮ್, ಬೇಕು ಅಲ್ವಾ? ಅವ್ರ ಸಾಧನೆ ಅದನ್ನ ಆಗಿದೆ ಮೇಡಮ್. ಪ್ರಶ್ನೆ ಮಾಡ್ತಿಲ್ಲ, ಅವ್ರ ರುಟೀನ್ ನಾವು ತಿಳ್ಕೊಬೇಕು ಕುತೂಹಲ, ಇಲ್ಲ ಮತ್ತೆ ಇಲ್ಲ ಮೇಡಮ್, ಅವ್ರ ಕಡೆಯಿಂದ ಕೆಲವನ್ನ ನಮ್ಮಲ್ಗಡೆ ಅಳವಡಿಸ್ಕೊಬೇಕು ಅಂತ ಅಷ್ಟೇ. ಹೌದೌದೌದೌದು ಅಲ್ಲ, ನಿಮ್ ಪ್ರಶ್ನೆ ಅಂದ್ರೆ ನಿಮ್ಮ ಅವ್ರನ್ನ ಕೇಳ ಸ್ವಲ್ಪ ಅಳವಡಿಸ್ಕೋಬಹುದು, ಸ್ವಲ್ಪ ಹಿಂದಿನ ಜನ್ಮದ ಬರ್ತದೆ ಎಲ್ಲ ಈ ಜನ್ಮದ ಅದಲ್ಲ, ಓಕೆ, ಎಲ್ಲ ಈ ಜನ್ಮದಲ್ಲೇ ಬರಲ್ಲ, ಅದು ಹಿಂದಿನ ಜನ್ಮದಿಂದ ಎಷ್ಟೋ ಸಂಸ್ಕಾರಗಳು ಬರುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ಒಳ್ಳೆ ಅನುಭವಗಳೆಲ್ಲ ಸಿಗ್ತಾ ಇದೆ. ನಮ್ಗೊಂಥರ ಗುರುಕುಲ ತರ ಇದೆ ಇದು, ನಮ್ಗೆ ಬೇರೆ ಎಜುಕೇಶನ್ ಏನು ಬೇಡ. ಆಕ್ಚುಲಿ ಚಿಕ್ಕ ಮಕ್ಕಳಿಂದನು ನಾವು ಇದನ್ನ ಅವ್ರಿಗೆ ತೋರಿಸ್ತಾ ಬಂದ್ರೆ ನಮ್ಗೆ ಬೇರೆ ಏನು ಎಜುಕೇಶನ್ ಬೇಡ ಅನ್ಸುತ್ತೆ. ಬೇರೆ ಎಜುಕೇಶನ್ ಎಲ್ಲ ಏನಕ್ಕೆ ಅಂದ್ರೆ ನಾವು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಅಥವಾ ಏನೇ ಒಂದು ಇದಕ್ಕೋಸ್ಕರ ಅಷ್ಟೇನೆ ನಾವು ಅದನ್ನೆಲ್ಲ ಕಲಿತಾ ಇರೋದು. ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು ಅಂತಂದ್ರೆ ನಾವು ಈ ಗುರುಕುಲದ ಶಿಕ್ಷಣ ತಗೊಳ್ಳೇಬೇಕಂತ ನಮ್ಗೆ ಅನಿಸ್ತಾ ಇದೆ ಸರ್. ತುಂಬಾ ಧನ್ಯವಾದಗಳು ಸರ್, ನಿಮ್ಮಿಂದ ಎಷ್ಟೋ ಆತ್ಮಗಳೆಲ್ಲ ಚೇತನ ಬರ್ತಾ ಇದೆ, ತುಂಬಾ ಖುಷಿ ಸಿಗ್ತಾ ಇದೆ. ಸಂತೋಷನೇ ದೇವರು ಅಂತಾರಲ್ಲ, ಅದು ಈ ಗುರುಕುಲದಿಂದ ಸಿಗ್ತಾ ಇದೆ. ನಿಮ್ಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ಹೀಗೆ ಶಿಷ್ಯರನ್ನೆಲ್ಲ ಉದ್ಧಾರ ಮಾಡ್ತಾ ಇರಿ ಗುರುಗಳೇ. ರೈಟ್, ಥ್ಯಾಂಕ್ ಯು, ನಮಸ್ತೆ. ಸೊ ರೈಟ್ ಸ್ನೇಹಿತರೆ, ಈಗ ಮುಕ್ತಾಯ ಮಾಡೋಣ ಕಾರ್ಯಕ್ರಮ, ಈಗಾಗಲೇ 8:45. ರೈಟ್, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.